Hello students, welcome to this session on communication skills, verbal communication, unit 3, session 1, introduction and types of verbal communication. At the end of this session, you'll be able to understand and define the communication framework structure for each of the verbal communication items, for example, in person, telephonic conversation and video conference. You'll be able to understand and apply the verbal communication techniques. This session includes recapitulation, introduction of verbal communication, types of verbal communication, and points to remember. Keywords used in this session are verbal, communication, in person, telephonic, video conference, accuracy, brevity, and clarity. This unit discusses verbal communication in terms of its introduction, types of verbal communication. Recapitulation of the previous sessions. Ever since we have begun our video lessons on Communication Skills Lab, our syllabus had the first unit titled English, second unit Communication Theory and Process, and this third unit, verbal communication. This is the first session you're witnessing. What is this verbal communication? Verbal communication antandre yeno? Aa shabdada mulkane na artha madkobodu. Verbal anta helidalli now pronounce maduvantaddu. It is oral or written communication through spoken words. ಸೊ ಸ್ಪೋಕನ್ ವರ್ಡ್ಸ್ ಮೂಲಕ ನಾವು ಏನು ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅದು ಓರಲ್ ಆಗಿರ್ಬೋದು ರಿಟನ್ ಆಗಿರ್ಬೋದು ಇದೆ ವರ್ಬಲ್ ಕಮ್ಯುನಿಕೇಷನ್. ಸೆಂಡರ್ ಏನು ಮಾಡ್ತಾರೆ, ತಮ್ಮ ಶಬ್ದಗಳ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ. ಏನು ಎಕ್ಸ್ಪ್ರೆಸ್ ಮಾಡ್ತಾರೆ? ಫೀಲಿಂಗ್ಸ್, ಥಾಟ್ಸ್, ಐಡಿಯಾಸ್ ಆ್ಯಂಡ್ ಒಪಿನಿಯನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಹೇಗೆ, ಯಾವ ಫಾರ್ಮ್ಸಲ್ಲಿ? ಅವರು ಕೆಲವೊಂದು ಸಿಚುವೇಶನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ವರ್ಬಲ್ ಕಮ್ಯುನಿಕೇಷನ್. ಸ್ಪೀಚಸ್ ಇರಬಹುದು, ನೀವು ಒಬ್ಬ ಒಂದು ಆಡಿಯನ್ಸ್ ಎದುರುಗಡೆ ನಿಂತು ಮಾತಾಡ್ತಾ ಇರಬಹುದು, ಸ್ಪೀಚಸ್ ಮೂಲಕ ಇರಬಹುದು. ಡಿಸ್ಕಷನ್ಸ್ ಆಗಿರಬಹುದು, ಫಾರ್ಮಲ್ ಸಿಚುವೇಷನ್ ಅಂದರೆ ಆಫೀಷಿಯಲ್ ಸಿಚುವೇಷನ್ ಆಗಿರ್ಬೋದು, ಅನ್ಅಫೀಷಿಯಲ್ ಸಿಚುವೇಷನ್ ಆಗಿರ್ಬೋದು, ನೀವು ಡಿಸ್ಕಸ್ ಮಾಡ್ತಾ ಇರ್ತೀರ, ಅದು ವರ್ಬಲ್ ಕಮ್ಯುನಿಕೇಷನ್ ಆಗಿದೆ. ಪ್ರೆಸೆಂಟೇಷನ್ಸ್ ಮಾಡ್ತಾ ಇರ್ತೀರ, ಈಗ ನೀವು ಒಂದು ಅಫೀಷಿಯಲ್ ಸಿಚುವೇಷನ್ ಅಥವಾ ಯೂಶ್ವಲಿ ಅಕಾಡೆಮಿಕ್ಸ್ ಅಥವಾ ಪ್ರೊಫೆಷನಲ್ ಸಿಚುವೇಷನಲ್ಲಿ ನೀವು ಪ್ರೆಸೆಂಟೇಷನ್ಸ್ ಮಾಡ್ತಾ ಇರ್ತೀರ. ಕಾನ್ವರ್ಸೇಷನ್, ಸಂಭಾಷಣೆಯನ್ನು ಮಾಡ್ತಾ ಇರ್ತೀರ, ಇದನ್ನು ನಾವು ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಸಂಭಾಷಣೆ ಒನ್ ಟು ಒನ್, ಯೂಶ್ವಲಿ ಒನ್ ಟು ಒನ್ ಸಂಭಾಷಣೆ ಮಾಡ್ಬೋದು, ಒನ್ ಟು ಮೆನಿ ಸಂಭಾಷಣೆ ಮಾಡ್ಬೋದು. ಇನ್ ಡೀಟೇಲ್ ಆಗಿ ಮುಂದೆ ಬರುವಂತಹ ಸ್ಲೈಡ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ಇನ್ ಶಾರ್ಟ್ ಇಂಟ್ರೊಡಕ್ಷನ್ ಫಾರ್ ವರ್ಬಲ್ ಕಮ್ಯುನಿಕೇಷನ್. ಹಿಂದಿನ ಸ್ಲೈಡಲ್ಲಿ ನೋಡಿರುವಂತಹ ಸಂಕ್ಷಿಪ್ತ ಒಂದು ಸೆಂಟೆನ್ಸ್ ಇಲ್ಲಿ ಹಾಕಿದೆ. ವರ್ಡ್ಸ್ ಆರ್ ಯೂಸ್ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಶನ್, ದಿಸ್ ಕ್ಯಾನ್ ಬಿ ಇನ್ ಪರ್ಸನ್ ಆರ್ ಬೈ ಟೆಲಿಫೋನ್ ಆ್ಯಂಡ್ ಕ್ಯಾನ್ ಬಿ ರಿಟನ್ ಆರ್ ಓರಲ್. ಸೊ ಈ ಸೆಂಟೆನ್ಸಿನ ಸೆಕೆಂಡ್ ಪಾರ್ಟ್ ಏನಿದೆ, ಇದು ಮುಂದೆ ಬರುವಂತಹ ಸ್ಲೈಡ್ಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ವರ್ಬಲ್ ಕಮ್ಯುನಿಕೇಷನ್ ಮೂರು ತರಹ ನಾವು ಮಾಡಬಹುದು. ಇನ್ ಪರ್ಸನ್ ಅಂತಂದರೆ ಮುಖಾಮುಖಿ, ಫೇಸ್ ಟು ಫೇಸ್ ಮಾಡಬಹುದು. ಟೆಲಿಫೋನ್ ಮೂಲಕ ವರ್ಬಲ್ ಕಮ್ಯುನಿಕೇಷನ್ ಮಾಡಬಹುದು, ಅಥವಾ ರಿಟನ್ ಕಮ್ಯುನಿಕೇಷನು ಕೂಡ ಆಗಿರಲಿ ಅನ್ನುವಂಥ ಒಂದು ವರ್ಬಲ್ ಕಮ್ಯುನಿಕೇಷನ್ ಕಾನ್ಸೆಪ್ಟ್ ನಾವು ಇಲ್ಲಿ ಬ್ರಾಡ್ಲಿ ಎರಡು ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಿ ಈ ಇಮೇಜಲ್ಲಿ ನೋಡ್ತೀವಿ. ಸೊ ರಿಟನ್ ಕಮ್ಯುನಿಕೇಷನ್ ಹೇಗೆ ಮಾಡ್ಬೋದು? ಅಫಿಷಿಯಲ್ ಒಂದು ಸಿಚುವೇಷನ್ಸಲ್ಲಿ ರಿಪೋರ್ಟ್ಸ್ ಇರ್ಬೋದು, ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಂತ ತಗೊಳ್ಳಿ, ರಿಸರ್ಚ್ ರಿಪೋರ್ಟ್ಸ್ ಅಂತ ತಗೊಳ್ಳಿ, ಪ್ರೆಸೆಂಟೇಷನ್ ರಿಪೋರ್ಟ್ಸ್ ಅಂತ ತಗೊಳ್ಳಿ. ಆ ರಿಪೋರ್ಟ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದದ್ದು ರಿಟನ್ ಆಗಿ ವರ್ಬಲ್ ಕಮ್ಯುನಿಕೇಷನ್ ಮಾಡ್ತೀವಿ. ಮೆಮೋಸ್, ಯೂಶ್ವಲಿ ಅಫೀಷಿಯಲ್ ಸಿಚುವೇಷನಲ್ಲಿ ಸರ್ಕ್ಯುಲರ್ಸ್, ಮೆಮೋ, ಜ್ಞಾಪನಗಳು ಅಂತ ನಾವು ನೋಡ್ತೀವಿ, ಅದು ರಿಟನ್ ಫಾರ್ಮಲ್ಲಿ ಬರ್ತವೆ. ಇಮೇಲ್ಸ್, ಇಮೇಲ್ಸ್ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಇಮೇಲ್ಸ್ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಫ್ಯಾಕ್ಸ್ ಮೂಲಕ ಕಮ್ಯುನಿಕೇಟ್ ಮಾಡ್ತೀವಿ, ಇಲ್ಸ್ಟ್ರೇಷನ್ಸ್ ಮೂಲಕ. ಇಮೇಲ್ಸ್, ಫ್ಯಾಕ್ಸ್ ಮತ್ತು ಇಲ್ಸ್ಟ್ರೇಷನ್ಸ್. ಇಲ್ಸ್ಟ್ರೇಷನ್ಸ್ ಅಂತಂದರೆ ದೃಷ್ಟಾಂತೀಕರಣ ಅಂತ ನಾವು ನೋಡ್ಬೋದು. ಇಲ್ಲಿ ಕಾಣ್ತಾ ಇರುವಂತಹ GIF ಇಮೇಜ್, ಇವು ದೃಷ್ಟಾಂತೀಕರಣ.
ರಿಟನ್ ಕಮ್ಯುನಿಕೇಶನ್ಗಾಗಿ ದೃಷ್ಟಾಂತೀಕರಣ ನಾನು ಇಲ್ಲಿ ಮಾಡಿದ್ದೀನಿ, ಇಲ್ಸ್ಟ್ರೇಟ್ ಮಾಡಿದ್ದೀನಿ ಇಮೇಜಸ್ ಅಥವಾ ಎಕ್ಸಾಂಪಲ್ಸ್ ಮೂಲಕ. ಓರಲ್ ಕಮ್ಯುನಿಕೇಶನ್, ನಾವು ಹೇಗೆ ಓರಲ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು, ಫೇಸ್ ಟು ಫೇಸ್ ಮುಖಾಮುಖಿ ಮಾಡ್ಬೋದು, ಟೆಲಿಫೋನ್ ಮೂಲಕ ಮಾಡ್ಬೋದು, ಟೆಲಿಫೋನಿಕ್ ಕಾನ್ವರ್ಸೇಷನ್ ಅಂತ ಹೇಳ್ತೀವಿ. ಡಿಕ್ಟೇಟಿಂಗ್ ಲೆಟರ್ಸ್, ಒಬ್ಬ ಬಾಸ್ ತನ್ನ ಸೆಕ್ರೆಟರಿಗೆ ಲೆಟರ್ಸನ್ನು ಡಿಕ್ಟೇಟ್ ಮಾಡ್ತಾರೆ, ವರ್ಬಲ್ ಕಮ್ಯುನಿಕೇಟ್ ಮಾಡ್ತಾರೆ. ಗ್ರೂಪ್ ಡಿಸ್ಕಷನ್ಸ್ ಮಾಡ್ತೀವಿ, ಹೌದಾ, ಅದು ಇಂಟರ್ವ್ಯೂಸಲ್ಲೇ ಆಗಿರಲಿ, ನಮ್ಮ ಅಕಾಡೆಮಿಕ್ಸಲ್ಲೇ ಆಗಿರಲಿ, ಗ್ರೂಪ್ ಡಿಸ್ಕಷನ್ಸ್ ಓರಲ್ ಆಗಿ ಮಾಡ್ತೀವಿ. ಮೀಟಿಂಗ್ಸನ್ನು ಕಂಡಕ್ಟ್ ಮಾಡ್ತೀವಿ, ಆರ್ಗನೈಸೇಷನ್ಸ್ ಕಂಪ್ನೀಸ್ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಮೀಟಿಂಗ್ಸನ್ನು ಕಂಡಕ್ಟ್ ಮಾಡ್ತೀವಿ ಓರಲ್ ಆಗಿ. ಸ್ಪೀಚಸ್ಸನ್ನು ಕೊಡ್ತೀವಿ, ಅದು ಟೈಪ್ ಆಫ್ ಓರಲ್ ಕಮ್ಯುನಿಕೇಷನಲ್ಲಿ ನೋಡಬಹುದು. ಸೊ ಮೇಜರ್ ವರ್ಬಲ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು ರಿಟನ್ ಆರ್ ಓರಲ್ ಕಮ್ಯುನಿಕೇಷನ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ವರ್ಬಲ್ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಇದ್ದಾವೆ, ಈ ಇಮೇಜ್ ಅದನ್ನು ಹೈಲೈಟ್ ಮಾಡುತ್ತೆ. ಸೊ ಫೋಕಸ್ ಆನ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಕ್ಲೋಸ್. ಈಗ ನೀವು ನನ್ನ ಒಂದು ಫೇಸ್ ಕ್ಯಾಪ್ಚರನ್ನು ನಿಮ್ಮ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ, ನಾನು ವರ್ಬಲ್ ಆಗಿ ಮಾತಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ನಾನ್ ವರ್ಬಲ್ ಕ್ಯೂಸ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ, ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ಸನ್ನು ಚೇಂಜ್ ಮಾಡಿ. ಸೊ ಈ ರೀತಿಯಲ್ಲಿ ನಾನು ಸೆಂಡರ್ ಆಗಿದ್ದೀನಿ, ನೀವು ರಿಸೀವರ್ ಆಗಿದ್ದೀರಾ, ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ ಅಂತಂದರೆ, ಫೋಕಸ್ ಮಾಡ್ತಾ ಇದ್ರಿ ಅಂತಂದರೆ, ಕೆಲವೊಂದು ನಾನ್ ವರ್ಬಲ್ ಕ್ಯೂಸ್ ಮೂಲಕ ಕೂಡ ನಾನು ನಿಮಗೆ ಈ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಸಂದರ್ಭದಲ್ಲಿ ವರ್ಬಲ್ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ ಅಂತಂದರೆ, ನೀವು ನಾನ್ ವರ್ಬಲ್ ಕಮ್ಯುನಿಕೇಷನ್ ಮೇಲೆ ಕೂಡ ಕ್ಯೂಸ್ ಮೇಲೆ ಫೋಕಸ್ ಮಾಡಬೇಕು. ಅದು ಒಂದು ಯೂಸ್ಫುಲ್ ಟಿಪ್. ಬಿ ಅ ಸಾಫ್ಟ್ ಸ್ಪೋಕನ್ ಪರ್ಸನ್ ಅಂತಂದರೆ, ಸೌಮ್ಯತೆಯಿಂದ ಮಾತಾಡಿ ವರ್ಬಲ್ ಕಮ್ಯುನಿಕೇಟ್ ಮಾಡ್ತಾ ಇರಬೇಕಾದ್ರೆ ಬಿ ಕಾನ್ಫಿಡೆಂಟ್. ಸೊ ನೀವು ವರ್ಬಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಲ್ಲಿ ಫೇಸ್ ಟು ಫೇಸ್ ಇನ್ಫಾರ್ಮಲ್ ಸಿಚುವೇಶನ್, ಅನ್ಅಫಿಷಿಯಲಲ್ಲಿ ಅಂತೂ ನೀವು ಸ್ವಾಭಾವಿಕವಾಗಿ ಬಿಹೇವ್ ಮಾಡ್ತೀರಾ, ಅಫಿಷಿಯಲ್ ಸಿಚುವೇಶನಲ್ಲಿ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀರಾ. ಆದರೆ ವರ್ಬಲಿ ಕಮ್ಯುನಿಕೇಟ್ ಮಾಡ್ತಾ ಇರಬೇಕಾದ್ರೆ ಅಫಿಷಿಯಲ್ ಅಥವಾ ಎಜುಕೇಷನಲ್ ಅಥವಾ ಇಂಟರ್ವ್ಯೂ ಟೈಮಲ್ಲಿ ವರ್ಬಲ್ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ ಅಂತಂದರೆ, ಕಾನ್ಫಿಡೆನ್ಸನ್ನು ಅಭಿವ್ಯಕ್ತ ಮಾಡಿ, ಶೋ ಕಾನ್ಫಿಡೆನ್ಸ್ ಆನ್ ಯುವರ್ ಫೇಸ್, ರಿಪ್ರೆಸೆಂಟ್ ದ ಇನ್ಫಾರ್ಮೇಶನ್ ಇನ್ ಶಾರ್ಟ್. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ನಮ್ಮಲ್ಲಿ ಇಟ್ಕೊಂಡಿರ್ತೀವಿ, ಆದರೆ ಅದನ್ನು ಒಂದು ನಟ್ಶಲಲ್ಲಿ ಹಾಕಿ ಹೇಳುವಂಥದ್ದೇ ನಮ್ಮ ಸ್ಕಿಲ್. ವರ್ಬಲ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದಲ್ಲಿ ನಿಮ್ಮ ಲಿಸ್ನರ್ ನಿಮ್ಮ ಒಂದು ವಿಷಯವನ್ನು ಕರೆಕ್ಟಾಗಿ ಗ್ರಾಸ್ಪ್ ಮಾಡ್ಕೋಬೇಕು ಅಂತ ಹೇಳಿದ್ದಲ್ಲಿ ನೀವು ಅದನ್ನು ಶಾರ್ಟ್ ಆಗಿ ರೆಪ್ರೆಸೆಂಟ್ ಮಾಡಿ ಅನ್ನುವಂಥ ಒಂದು ಟಿಪ್ ಹೇಳ್ತಾರೆ. ಬಿ ಓಪನ್ ಮೈಂಡೆಡ್. ಓಪನ್ ಮೈಂಡೆಡ್ ಆಗಿರುವಂಥದ್ದು ಅರ್ಥ ಏನಪ್ಪ ಅಂತ ಹೇಳಿದ್ದಲ್ಲಿ, ನೀವು ಒಂದು ವರ್ಬಲ್ ಕಮ್ಯುನಿಕೇಷನಲ್ಲಿ ತೊಡಗಿದ್ದೀರಾ, ಒಂದು ಸಂಭಾಷಣೆ ನಡೀತಾ ಇದೆ ಅಂತ ಹೇಳಿದ್ದಲ್ಲಿ ನೀವು ಕೆಲವೊಮ್ಮೆ ಹೇಳಿ ಸ್ಟಾಪ್ ಮಾಡ್ತೀರಾ, ನಂತರ ನಿಮ್ಮ ಲಿಸ್ನರ್ ಸ್ವಲ್ಪ ಮಾತಾಡ್ತಾರೆ, ಅವರು ಸ್ಪೀಕರ್ ಆಗ್ತಾರೆ, ಅವರು ಸೆಂಡರ್ ಆಗ್ತಾರೆ, ನೀವು ರಿಸೀವರ್ ಆಗ್ತೀರಾ. ಅಂಥ ರೀತಿಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಇಬ್ಬರ ಒಂದು ಅನಿಸಿಕೆಗಳು ಭಿನ್ನಾಭಿಪ್ರಾಯಗಳು ಬಂದವಪ್ಪ ಅಂತಂದರೆ, ನೀವು ವರ್ಬಲ್ ಕಮ್ಯುನಿಕೇಷನಲ್ಲಿ ಓಪನ್ ಮೈಂಡೆಡ್ ಆಗಿರಿ, ಆಕ್ಸೆಪ್ಟ್ ದ ಕ್ರಿಟಿಸಿಸಮ್ ಆ್ಯಂಡ್ ಟೇಕ್ ಅಲಾಂಗ್ ದ ವರ್ಬಲ್ ಕಮ್ಯುನಿಕೇಷನ್. ಬಿ ಕ್ಲಿಯರ್ ವೆಲ್ ಸ್ಪೀಕಿಂಗ್. ನಾವು ಬರಿತಾ ಇರಬೇಕಾದ್ರೆ ಲೆಜಿಬಲ್ ಆಗಿ ಬರಿತೀವಿ, ಮಾತಾಡ್ತಾ ಇದ್ದಲ್ಲಿ ಆಕ್ಸೆಂಟ್ ಆಗಿರಲಿ, ಟೋನ್ ಆಗಿರಲಿ, ಪಿಚ್ ಆಗಿರಲಿ, ಇಂಟೊನೇಷನ್ ಆಗಿರಲಿ, ಇದನ್ನು ಯೂಸ್ ಮಾಡಿಬಿಟ್ಟು ಕರೆಕ್ಟಾಗಿ ವರ್ಬಲ್ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಇನ್ ಟರ್ಮ್ಸ್ ಆಫ್ ಅವರ್ ಆಕ್ಸೆಂಟ್, ಟೋನ್, ವಾಯ್ಸ್, ಪಿಚ್, ಇಂಟೊನೇಷನ್, ಲೆಟ್ ಅಸ್ ಬಿ ಕ್ಲಿಯರ್ ಇನ್ ಕಮ್ಯುನಿಕೇಟಿಂಗ್ ವರ್ಬಲಿ. ಮೇಂಟೈನ್ ಐ ಕಾಂಟ್ಯಾಕ್ಟ್. ನೀವು ನಿಮ್ಮ ರಿಸೀವರ್ ಜೊತೆ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ರಿ ಅಂತ ಹೇಳಿದ್ದಲ್ಲಿ ಐ ಕಾಂಟ್ಯಾಕ್ಟನ್ನು ಮೇಂಟೈನ್ ಮಾಡಿ. ಒನ್ ಟು ಒನ್ ಇದ್ದಲ್ಲಿ ಒಬ್ಬ ರಿಸೀವರ್ ಇರ್ತಾರೆ, ಒನ್ ಟು ಮೆನಿ ಇದ್ದಲ್ಲಿ ವಿಲ್ ಬಿ ಅ ಲಾಟ್ ಆಫ್ ರಿಸೀವರ್ಸ್. ಸೊ ಒಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ರಿ, ಒಂದು ಕ್ಲಾಸಲ್ಲಿ ಮಾತಾಡ್ತಾ ಇದ್ರಿ ಅಂತ ಹೇಳಿದ್ದಲ್ಲಿ ಅಲ್ಲಿ ಐ ಕಾಂಟ್ಯಾಕ್ಟನ್ನು ಮೇಂಟೈನ್ ಮಾಡಿ. ಡು ನಾಟ್ ಇಂಟ್ರಪ್ಟ್ ದ ಸ್ಪೀಕರ್. ಸೊ ಯೂಶ್ವಲಿ ನೀವು ಆರ್ಮಿ ಬಗ್ಗೆ ಮೂವೀಸಲ್ಲಿ ಮೀಡಿಯಾದಲ್ಲಿ ನೋಡಿರ್ತೀರ, ಅವರು ಒಂದು ವಾಕಿ ಟಾಕಿಯನ್ನು ಇಟ್ಕೊಂಡಿರ್ತಾರೆ, ಅಥವಾ ಪೊಲೀಸ್ ಕೂಡ ವಾಕಿ ಟಾಕಿಯನ್ನು ಮೇಂಟೈನ್ ಮಾಡ್ತಾರೆ. ಸೊ ಒಂದು ಕಡೆಯಿಂದ ಅವರು ಮೆಸೇಜ್ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಓವರ್ ಅಂತ ಹೇಳಿ ನೆಕ್ಸ್ಟ್ ಅವರು ಸ್ಪೀಕ್ ಮಾಡಬಹುದು ಅನ್ನುವಂಥದ್ದು ಇದು ನಾವು ಎಲ್ಲ ಕಡೆ ಗಮನಿಸಿದ್ದೀವಿ. ಆದರೆ ನಾವು ವರ್ಬಲ್ ಕಮ್ಯುನಿಕೇಟ್ ಮಾಡ್ತಾ ಇದ್ದಲ್ಲಿ ನಂದು ಓವರ್ ಆಗಿದೆ ನೀವು ಮಾತಾಡಿ ಅಂತ ಹೇಳಲ್ಲ, ದಟ್ ಈಸ್ ಅಂಡರ್ಸ್ಟೂಡ್ ಇಂಪ್ಲೈಡ್ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಮಧ್ಯದಲ್ಲಿ ಸೆಂಡರ್ ಸ್ಪೀಕ್ ಮಾಡ್ತಾ ಇದ್ರು ಅಂತ ಹೇಳಿದ್ದಲ್ಲಿ ಅಲ್ಲಿ ಅಡಚಣೆಗಳು ನೀವು ಮಾಡಬಾರ್ದು, ಇಂಟರಪ್ಟ್ ಮಾಡಬಾರ್ದು, ಲಿಸನ್ ಕೇರ್ಫುಲಿ. ಸೊ ನಿಮ್ಮ ಟರ್ನ್ ಆಗಿದೆ, ನೀವು ಮಾತಾಡಿ ಮುಗ್ದಿದೆ, ನಿಮ್ಮ ಲಿಸ್ನರ್ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲಿ ಲಿಸನ್ ಕೇರ್ಫುಲಿ, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್.
ಸೊ ನೀವಿಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತೀರಾ, ಈ ಎಲ್ಲ ಟಿಪ್ಸ್ ಅನ್ನು ಯೂಸ್ ಮಾಡಿದ್ದೀರಾ, ಆದ್ರೆ ಯಾರೋ ಮೂರನೇ ಪರ್ಸನ್ ಹೀಗೆ ನಿಮ್ಮ ಪಕ್ಕದಿಂದ ಮೂವ್ ಆಗಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಹ್ಯೂಮನ್ ಟೆಂಡೆನ್ಸಿ ಏನಿದೆ, ನಿಮ್ಮ ನೆಕ್ ಟರ್ನ್ ಆಗ್ಬಿಟ್ಟು ಅವರಿಗೆ ನೋಡಬೇಕು ಅಂತ ಮನ್ಸು ಅನ್ಸುತ್ತೆ. ಆದ್ರೆ ಇದೇನಪ್ಪ, ಡಿಸ್ಟ್ರಾಕ್ಷನ್, ಅವಧಾನ ವಿಕೇಂದ್ರೀಕರಣ ಅಂತ ನಾವು ಇದನ್ನು ಕರಿತೀವಿ. ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ದೀಸ್ ವರ್ ದ ಟಿಪ್ಸ್ ಫಾರ್ ಅ ಸಕ್ಸಸ್ಫುಲ್ ವರ್ಬಲ್ ಕಮ್ಯುನಿಕೇಷನ್. ಈ ವರ್ಬಲ್ ಕಮ್ಯುನಿಕೇಷನ್ ನಾವು ಮೂರು ತರಹದಲ್ಲಿ ಮಾಡಬಹುದು. ಇನ್ ಪರ್ಸನ್ ಮಾಡಬಹುದು ಅಂತಂದ್ರೆ ವೈಯಕ್ತಿಕವಾಗಿ ಭೇಟಿಯಾಗಿ ಮಾತಾಡಬಹುದು, ಟೆಲಿಫೋನಿಕ್ ಕಾನ್ವರ್ಸೇಷನ್ ಅನ್ನು ಮಾಡಬಹುದು, ಟೆಲಿಫೋನ್ಸ್ ಅಥವಾ ಬೇರೆ ಗ್ಯಾಜೆಟ್ಸ್ ಮೂಲಕ ನೀವು ಮಾತಾಡಬಹುದು, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಬಹುದು. ಈಗ ಆನ್ಲೈನ್ ಕ್ಲಾಸಸ್ ನೀವು ನೋಡಿದ್ದೀರಾ, ಆನ್ಲೈನ್ ಮೂಲಕ ವಿಡಿಯೋ ಕ್ಲಾಸಸ್ ಅನ್ನು ಕಂಡಕ್ಟ್ ಮಾಡಿರುವಂತಹ ಪೆಂಡಮಿಕ್ಸ್, ಎಷ್ಟೋ ಜನರೇಷನ್ಸ್ ನೋಡದೇ ಇರುವಂತಹ ಪೆಂಡಮಿಕ್ ನಾವು ವಿಟ್ನೆಸ್ ಮಾಡಿದ್ದೀವಿ, ನಿಮ್ಮ ಜನರೇಷನ್ ವಿಟ್ನೆಸ್ ಮಾಡಿದೆ. ಸೊ ಆನ್ಲೈನ್ ಕ್ಲಾಸಸ್ ಅನ್ನುವಂತಹ ಕಾನ್ಸೆಪ್ಟ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ವಿಡಿಯೋ ಕಾನ್ಫರೆನ್ಸಿಂಗ್. ಇದು ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ. ಇನ್ ಪರ್ಸನ್, ಇನ್ ಪರ್ಸನ್ ನಾವು ಹೇಗೆ ವರ್ಬಲ್ ಕಮ್ಯುನಿಕೇಟ್ ಮಾಡ್ತೀವಿ? ಸೊ ಒನ್ ಟು ಒನ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಭೇಟಿಯಾಗಿಬಿಟ್ಟು ಅಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು. ಇದು ಅಫಿಷಿಯಲ್ ಸಿಚುವೇಶನ್ ಆಗಿರ್ಬೋದು, ಅನ್ಅಫಿಷಿಯಲ್, ಫಾರ್ಮಲ್ ಆಗಿರ್ಬೋದು, ಇನ್ಫಾರ್ಮಲ್ ಸಿಚುವೇಶನ್ ಆಗಿರ್ಬೋದು. ಇಲ್ಲಿ ವರ್ಬಲಿ ಕಮ್ಯುನಿಕೇಟ್ ಮಾಡ್ತೀರಾ, ನೆಗೋಸಿಯೇಷನ್ಸ್ ಮಾಡ್ತೀರಾ, ಒಂದು ಡೀಲ್ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಿ ಚೌಕಾಸಿ ಅಥವಾ ವಾಟ್ ಯು ಸೇ ಬಾರ್ಗೇನಿಂಗ್ ಮಾಡೋದ್ರ ಮೂಲಕ, ಬಾರ್ಗೇನಿಂಗ್ ಈಸ್ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ಸ್, ನೆಗೋಸಿಯೇಷನ್ ಈಸ್ ಇನ್ ಟರ್ಮ್ಸ್ ಆಫ್ ಸರ್ವಿಸಸ್ ಆರ್ ಡೀಲ್ಸ್. ಒಂದು ಪ್ಲಾಟ್ ಆಫ್ ಲ್ಯಾಂಡ್ ನೀವು ಖರೀದಿ ಮಾಡ್ಲಿಕ್ಕೆ ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಸೆಲ್ಲರ್ ಒಂದು ಪ್ರೈಸ್ ಹೇಳ್ತಾರೆ, ನೀವು ಅದನ್ನು ನೆಗೋಷಿಯೇಟ್ ಮಾಡ್ಲಿಕ್ಕೆ, ಅದು ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ, ಇಬ್ಬರ ಮಧ್ಯದಲ್ಲಿ ಒಂದು ಅಗ್ರಿಮೆಂಟಿಗೆ ಬರ್ತೀರಾ. ಏನಂತ, ದ್ಯಾಟ್ ಈಸ್ ಯು ಆರ್ ಗೋಯಿಂಗ್ ಟು ಮೇಕ್ ಅ ಡೀಲ್ ಬೇಸ್ಡ್ ಆನ್ ದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೋತ್ ದ ಪಾರ್ಟೀಸ್. ಇದು ನೆಗೋಸಿಯೇಷನ್ ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನೋಟ್ಸಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಹ್ಯಾವ್ ಅ ಗ್ಲಾನ್ಸ್ ಅಟ್ ಇಟ್. ಇಂಟರ್ಪರ್ಸ್ನಲ್ ಅಥವಾ ಟೇಕಿಂಗ್ ಪ್ಲೇಸ್ ಆರ್ ಎಕ್ಸಿಸ್ಟಿಂಗ್ ವಿತ್ ಇನ್ ಮೈಂಡ್ ಅಂತ ಹೇಳ್ತೀವಿ. ನಾವು ಓರಲಾಗಿ ಮಾತಾಡಲಿಲ್ಲಪ್ಪ ಅಂತ ಹೇಳಿದ್ರು ನಮ್ಮ ಮೈಂಡಲ್ಲಿ ಎಷ್ಟೋ ಆಲೋಚನೆಗಳು ನಡೀತಾ ಇರ್ತವೆ, ಅದಕ್ಕೆ ಇಂಟ್ರಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಅದು ಒಂದು ತರಹದ ವರ್ಬಲ್ ಕಮ್ಯುನಿಕೇಷನ್. ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಇಂಟರ್ವ್ಯೂಸ್ ಆಗಿರ್ತವೆ. ಇಂಟರ್ವ್ಯೂವನ್ನು ಫೇಸ್ ಮಾಡಲಿಕ್ಕೆ ಹೋದಾಗ ಒನ್ ಟು ಮೆನಿ ರೂಪದಲ್ಲಿ ನೀವು ಮಾತಾಡ್ತಾ ಇರಬೇಕಾದ್ರೆ ರಿಲೇಟಿಂಗ್ ಟು ರಿಲೇಷನ್ಶಿಪ್ಸ್ ಆರ್ ಕಮ್ಯುನಿಕೇಷನ್ ಬಿಟ್ವೀನ್ ಪೀಪಲ್, ಹೌದಾ, ಮೋರ್ ದೆನ್ ಟು ಪೀಪಲ್ ಜೊತೆ ಕಮ್ಯುನಿಕೇಷನ್ ಪ್ರಾಸೆಸ್ ನಡೀತಿತ್ತು ಅಂತಂದರೆ ಅದಕ್ಕೆ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಅಥವಾ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಒನ್ ಟು ಮೆನಿ, ನೀವು ಈಗ ಸ್ಕೂಲ್ ಲೈಫನ್ನು ಮುಗಿಸ್ಬಿಟ್ಟು ಕಾಲೇಜ್ ಲೈಫಲ್ಲಿ ಸ್ಟೆಪ್ ಇನ್ ಮಾಡಿದ್ದೀರಾ. ಸೊ ಇಂತಹ ಮುಂದೆ ಬರುವಂತಹ ಅಕಾಡೆಮಿಕ್ ಇಯರ್ಸ್ ಆಫ್ ಕಂಪ್ಲೀಟ್ ಡಿಪ್ಲೊಮಾ ಆಗಿರಲಿ, ನಿಮ್ಮ ಪ್ರೊಫೆಷನಲ್ ಲೈಫ್ ಆಗಿರಲಿ, ಹೈಯರ್ ಎಜುಕೇಷನ್ ಆಗಿರಲಿ, ಒನ್ ಟು ಮೆನಿ ಸಿಚುವೇಶನ್ಸಲ್ಲಿ ನೀವು ಕಾನ್ವರ್ಸೇಷನ್ ಮಾಡುವಂತಹ ಸಂದರ್ಭಗಳು ತುಂಬ ಬರ್ತವೆ. ಅಂಥ ಸಂದರ್ಭಗಳು ಸ್ಮಾಲ್ ಗ್ರೂಪ್ ಆಗಿರಬಹುದು, ಹೌದಾ, ಒಂದೇ ಕಡೆ ಕುತ್ಕೊಂಡ್ಬಿಟ್ಟು, ಅದು ನಿಮ್ಮ ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಇರಬಹುದು, ಒಂದೇ ಕಡೆ ಕುತ್ಕೊಂಡ್ಬಿಟ್ಟು ನೀವು ಮಾತಾಡ್ತಾ ಇರಬಹುದು. ಚಿಕ್ಕ ಗ್ರೂಪ್, ಮೇ ಬಿ ಅ ಗ್ರೂಪ್ ಆಫ್ 8 ಮೆಂಬರ್ಸ್, ಎ ಗ್ರೂಪ್ ಆಫ್ 20 ಮೆಂಬರ್ಸ್, ಸೊ ನಿಮ್ಮ ಕ್ಲಾಸ್ ಆಗಿರ್ಬೋದು. ಇನ್ನು ಲಾರ್ಜರ್ ಗ್ರೂಪಲ್ಲಿ ನಾವು ಪಬ್ಲಿಕ್ ಸ್ಪೀಕಿಂಗ್ ರೂಪದಲ್ಲಿ ಹೇಳ್ಬೋದು, ಸ್ಪೀಚಸ್ ಕೊಡ್ತಾ ಇರಬೇಕಾದ್ರೆ ನಿಮ್ಮ 26th January ಅಥವಾ 15th August ನೀವೇನು ಮಾಡ್ತೀರಾ, ಪಬ್ಲಿಕ್ ಸ್ಪೀಕಿಂಗನ್ನು ಮಾಡ್ತೀರಾ. ಅಂಥ ಟೈಮಲ್ಲಿ ಕೂಡ ನೀವು ವರ್ಬಲಿ ಕಮ್ಯುನಿಕೇಟ್ ಮಾಡ್ತೀರಾ. ಇದು ಕೆಲವೊಂದು ಸಿಚುವೇಶನ್ಸ್ ಆಗಿದ್ದಾವೆ. ಸೊ ಇನ್ ಪರ್ಸನ್ ಪ್ರೆಸೆಂಟೇಷನ್ಸ್ ಕೂಡ ಮಾಡ್ತೀರಾ, ಹೌದಾ, ಅದು ಒಬ್ಬ ವ್ಯಕ್ತಿ ಜೊತೆಗೆ ಇರಬಹುದು. ಪ್ರೆಸೆಂಟೇಷನ್ ಈಸ್ ಬೀಯಿಂಗ್ ಮೇಡ್ ಓನ್ಲಿ ಟು ಒನ್ ರಿಸೀವರ್ ಆರ್ ಕುಡ್ ಬಿ ಮೆನಿ ರಿಸೀವರ್ಸ್ ಆನ್ಲೈನ್ ಆರ್ ಮೇ ಬಿ ಇನ್ ಪರ್ಸನ್. ಸೊ ಇಲ್ಲಿ ನಾವು ಇನ್ ಪರ್ಸನಲ್ಲಿ ಮಾತಾಡ್ತಾ ಇದ್ದೀವಿ. ನಿಮ್ಮ ಪ್ರೊಫೆಷನಲ್ ಅಥವಾ ಎಜುಕೇಷನಲ್ ಲೈಫಲ್ಲಿ ಪ್ರೆಸೆಂಟೇಷನ್ಸ್ ಮಾಡ್ತೀರಾ, ವರ್ಬಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ. ಸೊ ದೀಸ್ ಆರ್ ದ ಏರಿಯಸ್ ವೇರ್ ಯು ಎನ್ಕೌಂಟರ್ ವರ್ಬಲ್ ಕಮ್ಯುನಿಕೇಷನ್ ಇನ್ ಪರ್ಸನ್. ಟೆಲಿಫೋನಿಕ್ ಕಾನ್ವರ್ಸೇಷನ್, ನಾವು ಯೋರ್ ಜನರೇಷನ್ ಈಸ್ ಕಂಪ್ಲೀಟ್ಲಿ ಆನ್ ಫೋನ್ಸ್, ದ ಹೋಲ್ ವರ್ಲ್ಡ್ ವಾಸ್ ಆನ್ ವೀಲ್ಸ್, ನಾವು ದ ವರ್ಲ್ಡ್ ಈಸ್ ಆನ್ ಗ್ಯಾಜೆಟ್ಸ್. ಸೊ ಗ್ಯಾಜೆಟ್ಸ್ ಬಗ್ಗೆ, ಟೆಲಿಫೋನಿಕ್ ಕಾನ್ವರ್ಸೇಷನ್ ಬಗ್ಗೆ ನಮ್ಕಿನ್ನ ಚೆನ್ನಾಗಿ ನಿಮಗೆ ಗೊತ್ತಿದೆ. ಆದರೆ ಟಾಪಿಕ್ ಇದೆ, ವರ್ಬಲ್ ಕಮ್ಯುನಿಕೇಷನ್ ಡೀಲ್ ಮಾಡಲೇಬೇಕು. ಹ್ಯಾವ್ ಪೇಷನ್ಸ್ ಅಂಡ್ ಹ್ಯಾಂಗ್ ಆನ್. ಲಿಸ್ನಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಟೆಲಿಫೋನಿಕ್ ಕಾನ್ವರ್ಸೇಷನ್ ಮಾಡ್ತಾ ಇದ್ರಿ ಅಂತಂದರೆ
ಲಿಸ್ನಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ